ಅದು ಹಾಲು ಕುಡಿತಿರಬೇಕು, ನಾವು ಹಾಲು ಕರಿತಿರಬೇಕು. ಚಂಬಲ್ ಕೂಡ ಆರ್ಟಿಫಿಷಿಯಲ್ ಆಗುತ್ತೆ. ಅದು ಸೂಪರ್. ಮನಸ್ಸೊಂದಿದ್ದರೆ ಮಾರ್ಗವುಂಟು, ಕೆಚ್ಚದೆ ಇರಬೇಕೆಂದು. ಈಗ ಇದನ್ನು ಹಿಂಗ್ಸ ವ್ಯವಸ್ಥೆ ಮಾಡ್ಬೋದಲ್ಲ, ಅದು ಎಷ್ಟಂತ ಮಾಡೋಕ್ಕಾಗುತ್ತೆ? ಈಗ ನನ್ನ ಕೈಲಾದಷ್ಟು ಮಾಡಿದ್ದೀನಿ, ನೆಕ್ಸ್ಟ್ ಮಾಡಬೇಕು ಮುಂದೆ ಮಾಡ್ಬೋದು. ಯಾಕಂದ್ರೆ ಕಡಿಮೆ ಇದಾವೆ ಸರ್ ಭೂಮಿ ಅವ್ರದ್ದು, ಈ ಭೂಮಿಗಳು ಕಡಿಮೆ ಇದಾವಲ್ಲ. ಇವಾಗ ನನಗೆಂತ ನೆಸೆಸಿಟಿ ಇದೆ ಮಾಡಿದ್ದೀನಿ. ನಿಮ್ಗೆ ಸಫಿಷಿಯಂಟ್ ಆಗಿದೆ? ಈಗ ಸಬ್ಸೆಂಟ್ ನೀರು ಮಾತ್ರ ಹೆವಿ ಸಬ್ಸೆಂಟ್. ನನಗೆ ಎಂಥ ಬರಗಾಲ ಬಂದಾಗಲೂ ಪ್ರಾಬ್ಲಮ್ ಆಗಿಲ್ಲ ನೋಡಿದ್ದೀನಿ. ನಾನು ಆ ಥರ 3 ವರ್ಷ ಮಳೆ ಇಲ್ದಿರೋದು ನೋಡಿದ್ದೀನಿ, ಅವಾಗೂ ಪ್ರಾಬ್ಲಮ್ ಆಗಿಲ್ಲ. ಫುಲ್ ಸಬ್ಸೆಂಟ್. ಇದು ನಂದು ಅಲ್ಲ ನೀರು, ಊರಿಂದು. ಆಮೇಲೆ ಈ ಬೋರ್ವೆಲ್ಲೆಲ್ಲ ನೀರು ಉಕ್ತದವಲ್ಲ ಸರ್, ಈ ಮಳೆ ಜಾಸ್ತಿ ಆಗಿರೋದಕ್ಕೆ ಹರಿತಾ ಇದಾವೆ ಜಮೀನಿಂದ ಆ ನೀರು ಜಾಸ್ತಿ. ಇದೇನು ಹೇಳಿ, ಇದು ಯಾವ ಮರ ಹೇಳಿ? ಹತ್ತಿ ಮರ. ಹತ್ತಿ ಮರ, ಹತ್ತಿ ಹಣ್ಣು. ಹತ್ತಿ ಹಣ್ಣು ಹಾಂ, ತಿನ್ನೋಕ್ಕಾಗಲ್ಲ ಅಣ್ಣ, ಹುಳ ಇರ್ತದೆ. ಹಾಂ, ಈ ಮೆಡಿಸಿನ್ನೂ ಇಲ್ಲ, ಏನಿಲ್ಲ. ಆಮೇಲೆ ಈ ಜೋತ್ ಪಲ್ಲಕ್ಕಿ ಅಂತ ಬರುತ್ತಲ್ಲ ಬ್ಯಾಟ್, ನೈಟ್ ಬ್ಯಾಟ್, ಅದು ಮಾತ್ರ ತಿನ್ನುತ್ತಿದ್ದೆ. ಬಾವಲಿ, ಬಾವಲಿ ಅದು ಮಾತ್ರ ತಿನ್ನುತ್ತೆ. ನನಗಂತೂ ಒಂದ್ಸತಿನೂ ಸಿಕ್ಕಿಲ್ಲ ತಿನ್ನಕ್ಕೆ. ಬಟ್ ಇದು ನಮ್ಮ ಎಲ್ಲ ಪ್ರೊಡ್ಯೂರ್ ಹೇಳ್ತಿರಲ್ಲ, ಇದು ಮಣ್ಣಿಗೆ ಮತ್ತು ನೀರಿಗೆ ತುಂಬಾ ಎಸೆನ್ಷಿಯಲ್ ಇದದು. ಹೌದು ಸರ್, ಪ್ರೋಟೀನ್ ಅದು. ಹೌದು, ಈಗ ಅಲ್ಲಿ ಬೆಳೀತಲ್ಲ, ಬಿದ್ದಿದ್ದೆಲ್ಲ ಇದ್ರಲ್ಲಿ ಸೇರ್ಕೊಂಡು ಹೌದು ಔಷಧಿ ಗುಣ ಆಗುತ್ತೆ. ಹೌದು, ಮತ್ತೇನಾದ್ರು ಉದಾಹರಣೆಗೆ ಇದೆಲ್ಲರೂ ನದಿಗೆ ಹೋಗ್ತಾರೆ, ಅಲ್ಲಿರೋ ಮೀನುಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಯೂಸ್ ಆಗುತ್ತೆ. ದೊಡ್ಡ ಮೆಡಿಸಿನ್ ಇದು. ಹೌದು, ಯಾಕಂದ್ರೆ ಅಲ್ಲೋಗಿ ಯಾರು ಡಾಕ್ಟರ್ ಇಂಜೆಕ್ಷನ್ ಹಾಕಲ್ವಲ್ಲ, ಇದು ಮೆಡಿಸಿನ್. ಮೆಡಿಸಿನ್, ಹೌದು. ಅದಕ್ಕೆ ಪ್ರಕೃತಿ ಮಾಡಿರೋದು ಅಂತ ಹೇಳ್ತಾರೆ ಅವರು. ಇದು ನಮ್ಮ ಅಜ್ಜ ಅವರೆಲ್ಲ ಹಾಕಿದ ತೆಂಗಿನ ಮರಗಳು ಸರ್, ಇವು ನಾವೇನು ಹಾಕಿಲ್ಲ. ನಿಮ್ಮ ಕಡೆ ತೆಂಗಿಲ್ಲ ಜಾಸ್ತಿ? ತೆಂಗಿಲ್ಲ, ಕಡಿಮೆ. ಇದು ತೆಳಗಡೆ ಎಲ್ಲ ನಮ್ದಿದೆ, ಮೇಲ್ಗಡೆ ಇದೆಲ್ಲ ನಮ್ಮ ದೊಡ್ಡಪ್ಪ ಅವ್ರು ನೋಡ್ಕೊಂತಾರೆ ಅವ್ರದ್ದು. ಕಲಾಮಾತೆ ಮಾಡಿ ಸಬ್ಸ್ಕ್ರೈಬ್ ನೋಡ್ರಿ ಸರ್, ಹಳ್ಳಿ ಹಳ್ಳಿ ನೀವು ಬರೀ ಸಿಟಿಲಿ ಅಷ್ಟೇ ಅಲ್ಲ, ಹಳ್ಳಿಲಿ ಇದ್ದಾರೆ ನಿಮ್ಮ ಸಬ್ಸ್ಕ್ರೈಬರ್ಸ್. ಕೊಟ್ರೆ ಕೊಟ್ರೆ ಸರ್, ರಾಂಗ್ ಪ್ಲೇಸು, ಈ ಕಡೆ ಇಡ್ರಿ. ಇದೊಂದು ಜಮೀನು ಇಲ್ಲದೆ ಇದ್ದಿದ್ರೆ ಸರ್ ನಾನು ಊರಲ್ಲೇ ಇರ್ತಿರ್ಲಿಲ್ಲ. ಯಾಕೆ? ನೀರು ಸೋರ್ಸೇ ಇದು ನನಗೆ. ನಿಮ್ಮ ಹಿರಿಯರು ಮಾಡಿರೋ ಪುಣ್ಯ ಅದು. ಹೌದು, ಇದು ಆ್ಯಕ್ಚುಲಿ ನಿಮ್ಗೆ ನೆಗೆಟಿವ್ ಆಗ್ಬೋದಿತ್ತು, ಅಂದರೆ ನೀರು ನಿಂತು ಹಾಳಾಯ್ತು, ಭೂಮಿ ಇದಾಯಿತು ಅಂತ. ಆದರೆ ನೀವು ಅದನ್ನು ಅಡ್ವಾಂಟೇಜ್ ಆಗಿ ಬಳಸ್ಕೊಂಡಿದ್ದೀರಿ. ಹೌದು, ಅದಕ್ಕೆ ಶಿಕ್ಷಣ ಬೇಕು ನೋಡಿ. ಹೌದು ನೋಡಿ ಸರ್, ಈ ಭೂಮಿ ನೀರು ನಿಂತ್ಬಿಟ್ರೆ ಅದು ಸವಳೋದು ಬಿಟ್ಟರೆ ಓಡ್ತಾರೆ. ಫಿಶು ಆಮೇಲೆ ಇವು ಇದಾವೆ ಸರ್, ಅಕ್ಕಿಗಳು ಇದಾವೆ. ದೊಡ್ಡ ದೊಡ್ಡ ಫಿಶ್ ಆಗಿದಾವೆ ಸರ್, ಇದರಲ್ಲಿ ತುಂಬ ದೊಡ್ಡ ದೊಡ್ಡವು ಅದಾವೆ. ನೀರು ಅಕ್ಕಿಗಳು ಫಿಶ್ ತಿನ್ನಕ್ಕೆ ಬರ್ತಾವೆ ಸರ್, ಕಪ್ಪೆ ಫಿಶ್ಶು. ಸರ್ ನೀವು ಜನವರಿ ಕಡೆ ಬಂದಾಗ ಹಂಗೆ ಸುಮ್ಮನೆ ಬನ್ನಿ ಒಂದ್ಸತಿ, ಹಣ್ಣಿರುತ್ತೆ ನಮ್ದು ಅವಾಗ 15 ಡೇಸು. ಅಲ್ಲ ಒಂದ್ಸತಿ ನಾನು ಕಳಿಸ್ತೀನಿ, ನಿಮಗೆ ಅಡ್ರೆಸ್ ಕೊಡಿ, ನಿಮ್ಗೆ ಕಳಿಸಿರ್ತೀನಿ. ಇಲ್ಲ ನಾನು ಬೆಂಗಳೂರಿಗೆ ಬಂದಾಗ ಅಲ್ಲಿ ಬಂದು ಮುಟ್ಟಿಸ್ತೀನಿ ಒಂದ್ಸತಿ ನೋಡಿ ಟೇಸ್ಟ್. ನಾನು ಮೇನ್ ದಾಳಿಂಬೆಗಿಂತಲೂ ಎಕ್ಸ್ಪೋರ್ಟ್ ಆಗೋ ದಾಳಿಂಬೆ ಒಂದ್ಸಲ ನೋಡ್ಬೇಕಲ್ಲ. ಅಯ್ಯೋ ಸರ್, ಅದು ಹಿಂಗೆ ನೀವು ಫೋಟೋ ಕಳಿಸಿದ್ನಲ್ಲ, ಭಾಳ ಚೆನ್ನಾಗಿರುತ್ತೆ ಸರ್ ಅದು. ಬನ್ನಿ ಇಲ್ಲಿ, ಒಂದೇ ಎಕ್ಸ್ಪೋರ್ಟ್ ಆಗೋದು ನಿಮ್ಮದೇ ಇದೆಲ್ಲ. ನಮ್ಮದೇ ನಮ್ಮದೇ ಟ್ರೇ ಪ್ಯಾಕಿಂಗ್ ಆಗ್ತಿದ್ರು ನಾವು, ಅವ್ರು ಅಲ್ಲಿ ತಗೊಂಡು ಹೋಗ್ಬಿಟ್ಟು ಅವ್ರ ಗೋಡಮ್ಮಲ್ಲಿ ಮತ್ತೆ ಸೆಲೆಕ್ಷನ್ ಮಾಡಿ ಹಾಕೊಳ್ತಾರೆ. ಈ ಬಾಕ್ಸ್ ಬಾಕ್ಸ್ ಶಿಪ್ಗೆ ಹೋಗುತ್ತೆ? ಇಲ್ಲ ಸರ್, ಇದು ಅವರು ಅವ್ರು ಸ್ಟಾಕ್ ಯಾರ್ಡ್ ಇರುತ್ತೆ, ಸ್ಟಾಕ್ ಯಾರ್ಡಲ್ಲಿ ಅವ್ರು ಮತ್ತೆ ಸೆಲೆಕ್ಟ್ ಮಾಡ್ಕೊಂಡು 6 ಕೆಜಿ ತೂಕ ಮಾಡಿ ಹಾಕ್ತಾರೆ. ಇದರ ಡ್ಯಾಮೇಜ್ ಹೋಗುತ್ತಲ್ಲ ಸರ್, ಒಂದೊಂದು ಡ್ಯಾಮೇಜ್ ಇರುತ್ತೆ. ಬಟ್ ನಿಮ್ಮ ಹತ್ರ ಡ್ಯಾಮೇಜ್ ಅಷ್ಟೊಂದು ಇರಲ್ಲ, ಅದನ್ನ ಇಲ್ಲಿ ಸಪ್ರೇಟ್ ಮಾಡ್ತಾರೆ, ಆದ್ರೂ ಸ್ವಲ್ಪ ಡ್ಯಾಮೇಜ್ ಹೋಗಿರುತ್ತಲ್ಲ ತುಂಬ ಹಣ್ಣುಗಳಲ್ಲಿ. ಮತ್ತೆ ಅಲ್ಲೊಂದ್ಸತಿ ರಿಪೀಟ್ ಮಾಡ್ತಾರೆ, ರಿಪೀಟ್ ಮಾಡಿ 6 ಕೆಜಿ ಬಾಕ್ಸ್ ಮಾಡಿ ಕಳಿಸ್ತಾರೆ. ಈ ಇಡೀ ನಿಮ್ಮ ಈ ವಿಜಯನಗರ ಜಿಲ್ಲೆಯಲ್ಲಿ ಎಷ್ಟು ಜನ ಇದ್ದಾರೆ ಬೆಳೆಗಾರರು? ಗೊತ್ತಾರೆ ದಾಳಿಂಬೆ ಬೆಳೆಗಾರರು ತುಂಬ ಇದ್ದಾರೆ ಸರ್, ಒಂದು 2 ಲಕ್ಷ ಹೆಕ್ಟೇರ್. 2 ಲಕ್ಷ ಹೆಕ್ಟೇರ್ ಸರ್, ಅದರಲ್ಲಿ ಒಂದು 25-30,000 ಎಕರೆ ಚೆನ್ನಾಗಿ ಬರ್ಬೋದು. ಓ, ಅಂದರೆ ಓನ್ಲಿ 10%? ಹ್ಞೂ 10%. ಎಲ್ಲ ತಳಿ ಎಲ್ಲ ಇದೆ? ತಳಿ ಎಲ್ಲ ಸೇಮ್ ಸರ್. ಮೆಥಡ್ ಆಫ್ ಕಲ್ಟಿವೇಷನ್ ಎಲ್ಲ ಇದೇ ಥರ ಇರ್ತದಾ?
ಕಡಿಮೆ ಇಷ್ಟು ಇರಲ್ಲ ಸರ್, ಕಡಿಮೆ ಸಂಖ್ಯೆಯಲ್ಲಿ ಮಾಡ್ತಾರೆ. ಈಗ 10 ಎಕರೆ 5 ಎಕರೆಲ್ಲ ಮಾಡಲ್ಲ, ಇಲ್ಲ 20 ಎಕರೆ 30 ಎಕರೆ 40 ಎಕರೆ 100 ಎಕರೆ ಇರೋರು ಸೇಮ್ ನನ್ನೇನು ನೋಡಿದ್ರಲ್ಲ ಅದೇ ಥರ ಅಳವಡಿಸ್ಕೊಂಡಿರ್ತಾರೆ. ಬಟ್ ಇದೊಂದು ಪ್ಯೂರ್ ಸೈನ್ಸ್ ಇದು. ಹ್ಞೂ, ಪ್ಯೂರ್ ಸೈನ್ಸ್. ಮಕ್ಕಿ ಕಮಕ್ಕಿ ಮಾಡೋಣ. ಹಾಂ ಹಾಂ ಹಾಂ, ಎಲ್ಲ ಕ್ಯಾಲ್ಕುಲೇಟ್ ಇದು. ಹ್ಞೂ, ಸುಮ್ಮನೆ ಏನು ಅಂತ ಹಾಕ್ದೆ, ಗೊಬ್ಬರ ಹಾಕ್ದೆ, ಎಕ್ಸ್ಪೆರಿಮೆಂಟ್ಸ್ ಇಲ್ಲ, ಅದೇನಿದೆ ಅದೇ ಮಾಡ್ತೀವಿ. ಹ್ಞೂ ಹ್ಞೂ, ಎಕ್ಸ್ಪೆರಿಮೆಂಟ್ ಇದ್ರೆ ಹೋಯ್ತು. ಹೋಯ್ತು ಸರ್, ಹೋಯ್ತು. ಟೈಮೇ ಹೋಯ್ತಾ, ಟೈಮ್ ಸಿಗಲ್ಲ ನಿಮಗೆ. ಇವಾಗ ಈಗ ನೀವು ಓದ್ ತಕ್ಷಣ ಈಗ ಸ್ಪ್ರೇ ಮಾಡಿಸ್ಬೇಕು. ನಾನು ಇವತ್ತು ನೀವು ಓದ್ ತಕ್ಷಣ ಸ್ಪ್ರೇ ಐತಿ. ಇವಾಗ ಇವತ್ತಿದೆ, ಇವತ್ತಿದೆ ಈವ್ನಿಂಗ್. ಓ, ಇವತ್ತು ನೀವು ಶೂಟಿಂಗ್ ಮುಂದೆ ಮನೇಲಿ ಹೋಗಿ ಮಲ್ಕೊಳ್ಳಿ. ಹಾಂ ಹಾಂ ಹಾಂ, ಈವ್ನಿಂಗೇ ಸ್ಪ್ರೇ ನಮ್ಮದು. ಮಾರ್ನಿಂಗ್, ಅರ್ಲಿ ಮಾರ್ನಿಂಗ್, ಈವ್ನಿಂಗ್. ಓ, ತಂಪಿರಬೇಕು, ಹಾಕಬೇಕು. ಹಾಂ, ಕರುವಾಗಿ ಹುಟ್ಟಿದ್ರೆ ನಿಮ್ಮ ಮನೇಲಿ ಹುಟ್ಟಬೇಕು. ಹಾಂ, ಎಷ್ಟು ಬೇಕಾದ್ರೆ ಹಾಲು ಕುಡಿಬೋದು. ಎಷ್ಟು ಬೇಕಾದ್ರೂ ಕುಡಿಬೋದು. ಹಾಂ, ಇಲ್ಲಾಂದ್ರೆ ಹಿಂಗೆ ಬಿಟ್ಟು ಹಿಂಗೆ ಎಳ್ಕೊಂಡು. ಹಾಂ, ಹಿಂಗೆ ಎಳ್ಕೊಂಡು. ಆ ಸಿಸ್ಟಮ್ ಇಲ್ಲ, ಫಸ್ಟ್ ಕರು ಕುಡಿಬೇಕು, ಆಮೇಲೆ ಹಾಲು ಕುಡಿಬೇಕು. ಉಳಿದದ್ದು ಮಾತ್ರ ನಾವು ತಗೋಬೇಕು. ನಾವು ಕರ್ಕೊಂಡು ಅಂತಲ್ಲ, ದಿನ ಇದೆ. ಹಾಂ, ಈಗ ಸಿ ಸಿ ಟಿ ವಿ ಇದೆ, ಫುಟೇಜ್ ಕೊಡ್ತೀನಿ ಎವ್ರಿ ಡೇ ಅದೇ ಥರ. ಹ್ಞೂ, ಈಗ ಇಂಡೈರೆಕ್ಟ್ ಇನ್ಕಮ್ ಜಾಸ್ತಿ ಇದೆ ಸಗಣಿಯಿಂದ, ಅದಕ್ಕೆ ನಡೀತಾ ಇದೆ ಅಷ್ಟೇ. ಈ ಡೈರೆಕ್ಟ್ ಆಗಿದ್ರೆ ಬರೀ ಇದನ್ನೇ ಮಾಡ್ತೀನಿ, ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಏನಿಲ್ಲ ಅಂದ್ರೆ ನಡೆಯಲ್ಲ ಇದು. ಅವ್ರ ಬಾಸ್ ಅವ್ರು ಹೇಳಿದ ಜಾಗಕ್ಕೆ ಹೋಗತ್ ನೋಡ್ರಿ, ಕಾಲೊಂದು ಕಟ್ ಹಾಕ್ತೀವಿ, ಹೊಡೆದ್ರೆ ಸರಿಯಾಗಿ ಹೊಡಿತೇವೆ, ಪ್ರಿಕಾಷನರಿ ಕಾಲು ಕಟ್ತೀವಿ, ಒದಿಯುತ್ತೆ. ಹಗ್ಗ ಹಾಕಿ ಏನು ಕಟ್ಟಲ್ಲ, ಮುಗ್ದರ್ ಹಾಕಲ್ಲ. ಅಲ್ಲಿ ಗುಜರಾತಿಂದ ಅದು ಈ ನಮ್ಮಲ್ಲಿ ಹುಟ್ಟಿರೋನ ನಾವು ಅಡಿಟ್ ಸೆಟ್ ಮಾಡಿದ್ದೀವಿ ಕಾಲು ಕಟ್ಟದಲ್ಲಿ. ಅವರು ಏನು ಮಾಡ್ತಾರೆ ಅಂದರೆ ಸುಮ್ಮನೆ ಕಾಲ ಮೇಲೆ ಹಗ್ಗ ಕಟ್ತಾರೆ, ಒಂದೇ ಕಾಲು ಕಟ್ತಾರೆ, ಹಗ್ಗ ಕಟ್ತಾರೆ. ಸೆನ್ಸ್ ಅದು, ಕಾಲು ಕಟ್ಟಿದ ನನಗೆ ಒದಿಬಾರ್ದು ಅಂತ. ಈ ಆನೆಗೆ ಸಣ್ಣ ದರ್ದಲ್ಲಿ ಕಟ್ತಲ್ಲ ಆ ಥರ. ಇಲ್ಲೈತೆ ನೋಡಿ ಇಲ್ಲಿ. ಏಯ್ ನಡಿ, ಇನ್ನು ಹೊಸದು ಸರ್, ಇದೊಂದು ವೀಕ್ ಆಗಿರ್ಬೋದು ಅಷ್ಟೇ. ರೂಲ್ಸ್ ಗೊತ್ತಿಲ್ಲ ಏನೋ ಅದಕ್ಕೆ. ಅವ್ರ ಮಮ್ಮಿ ಅದು ನೋಡ್ರಿ, ನಮ್ದು ಆ ಪ್ರೊಸೆಸ್. ಅದು ಹಾಲು ಕುಡಿತಿರಬೇಕು, ನಾವು ಹಾಲು ಕರಿತಿರಬೇಕು. ಇವ್ರು ನಿಮ್ಮ ತುಂಬ ಫಾಸ್ಟ್ ಇದ್ದಾರೆ. ತುಂಬ ಎಷ್ಟು ವರ್ಷದಿಂದ ಇರೋದು? 5 ಇಯರ್ಸ್. 5 ವರ್ಷ ಆಯ್ತಲ್ಲ ನಿಮ್ಮಪ್ಪ. ಬೆಳಿಗ್ಗೆ 3:30-4 ಗಂಟೆ ಮಾರ್ನಿಂಗು ಅವ್ರ ಕೆಲಸ, ಅವ್ರದ್ದು ನಾವೇನು ಎಂಟ್ರಿ ಆಗಲಿಲ್ಲ. 4 ಗಂಟೆ ಸ್ಟಾರ್ಟ್. 4 ಗಂಟೆ ಸ್ಟಾರ್ಟು, 8 ಗಂಟೆವರೆಗೂ ಮಾಡ್ತಾರೆ. ಮತ್ತು 10 ಗಂಟೆಯಿಂದ 12 ಗಂಟೆವರೆಗೂ ಮಾಡಿ ಮನೆಗೆ ಹೋಗ್ತಾರೆ ರೆಸ್ಟ್. ಮತ್ತು ಸಾಯಂಕಾಲ 3-4 ಗಂಟೆಗೆ ಬರ್ತಾರೆ, 6 ಗಂಟೆಗೆ ಕ್ಲೋಸ್. ನಾನು ಇದುವರೆಗೂ ಹಾಲು ಕರಿಯಕ್ಕೆ ಬರುತ್ತೆ ಸರ್, ಕರಿತೀನಿ ನಾನು. ಕರಿತೀರಿ? ಓ, ಇಲ್ಲಿ ಬನ್ನಿ ನೋಡೋಣ. ಸುಮ್ಮನೆ ಥಿಯರಿ ಹೇಳ್ತಿದ್ರೆ ಪ್ರಾಕ್ಟಿಕಲ್ ಬರುತ್ತೆ ನೋಡೋಣ. ಸರ್, ಹಾಲು ಕರೆಯೋದು ಅಂದರೆ ಫುಲ್ ಎಕ್ಸ್ಪೀರಿಯನ್ಸ್. ನಾವು ನಮ್ದೇ ಅಬ್ಸೆಂಟ್ ಅಂದರೆ ಆಗಲ್ಲ, ರೇರು, ಆದರೆ ನಮ್ದೇ. ಕರುಗಳು ಸರ್, ನಾನು ಅಬ್ಸೆಂಟ್ ಇದ್ದರೆ ಕರುಗಳು. ಅದ್ರದ್ದೇ ಅಲ್ಲ ಸರ್, ಬರಂಗಿಲ್ಲ ಬಿಡ್ರಿ. ಕುಡಿತೀರ ಸರ್? ದಿನ ಇರೋದ್ರೆ ಹಾಲು ಕೊಡೋಕ್ಕಾಗಲ್ಲ, ಬೆಣ್ಣೆ ಕೊಡ್ತೀನಿ, ತಗೊಂಡ್ ತಿನ್ಬೋದು. ಚಂಬಲ್ ಕೂಡ ಆರ್ಟಿಫಿಷಿಯಲ್ ಆಗುತ್ತೆ ಅದು. ಸೂಪರ್. ಬಿಟ್ಟರೆ ಫುಲ್ ಖಾಲಿ ಮಾಡ್ಬಿಡ್ತೀನಿ ನಾನು. ಖಾಲಿ ಮಾಡಿ ಸರ್. ಏ ಬೇಡ, ಅದು ಇರಲಿ, ತುಂಬ ದಿನ ಆಗಿತ್ತು. ಚೆನ್ನಾಗಿದೆ ಅಲ್ಲ ಸರ್? ಸಖತ್ತಾಗಿದೆ, ತುಂಬ ಥ್ಯಾಂಕ್ಸ್. ನನ್ನ ಕಣ್ಣಲ್ಲಿ ನೀರೇ ಬಂದ್ಬಿಡ್ತೀನಿ. ಯಾಕೆ ಸರ್? ಗೋಮಾತೆ ಅನ್ನೋದು ನೋಡಿ, ಹಾಲು ಕೊಡೋಕ್ಕಾಗಲ್ಲ, ಬೆಣ್ಣೆ ಬೇಕಾದ್ರೆ ಕೊಡ್ತೀನಿ. ಏನು ಮಾಡಿ ಸರ್? ಅಷ್ಟೇ ಸರ್, ಮುಗೀತು.
ನೀವು ಎಚ್ ಎಫ್ ಆದರೆ ಏನು ಮಾಡ್ತಾರೆ, ಎರಡು ತಿಂಗಳು ಮೂರು ತಿಂಗಳ ಕರುನ ಮಾರಿಬಿಡ್ತಾರೆ, ತಗೊಂಡೋಗಿ ಎಲ್ಲ ರೋಡಲ್ಲಿ ಬಿಡ್ತಾರೆ. ಸರ್ ನೋಡಿರಲ್ಲ, ಗಂಡು ಕರು ಆದರೆ ರೋಡಲ್ಲಿ ಬಿಡ್ತಾರೆ. ಉಪಯೋಗ ಇಲ್ಲ, ಉಪಯೋಗ ಇಲ್ಲ, ಹಸುಗಳಲ್ಲಿ ಗಂಡು ಬರೆಯೋದೇ ಇಲ್ಲ. ಎಚ್ ಎಫ್ ಅಲ್ಲಿ ಇಲ್ಲ, ನಮ್ದ್ರಲ್ಲಿದೆ. ಬನ್ನಿ, ಇದು ಫಸ್ಟ್ ಲ್ಯಾಕ್ಟೇಷನ್ ಸರ್. ಬರ್ರಿ ಸರ್, ಏನು ಹೊಸ ಅದೇನದು ಸರ್? ನಿಮ್ಮ ಕುಟುಂಬ ಸರ್? ಇವ್ರು ನಮ್ಮ ಮನೆಯವರು, ಇವ್ರು ನಮ್ಮಮ್ಮ, ಇವರು ನಮ್ಮ ಅಕ್ಕ, ಅವರು ನಮ್ಮ ಬ್ರದರ್, ಇದು ನಮ್ಮ ಅತ್ತಿಗೆ ಅವ್ರ ಅಮ್ಮ ಅವರು. ಹಾಂ ಹಾಂ, ಹೇಳಿ ನೀವು ಏನು ಓದಿದ್ದೀರಾ? ಹಾಂ ಸರ್, ನಾನು ಬಿ ಸಿ ಎ ಗ್ರ್ಯಾಜುಯೇಟು, ದಾವಣಗೆರೆಯಲ್ಲೇ ಬೇಸಿಕಲಿ ಓದಿರೋದು. ನಾನೆಲ್ಲ ಒಂದು 3 ಇಯರ್ಸ್ ಬ್ಯಾಂಕಲ್ಲಿ ವರ್ಕ್ ಮಾಡಿದೆ, HDFC ಬ್ಯಾಂಕಲ್ಲಿ. ಆಮೇಲೆ ಮದುವೆ ಫಿಕ್ಸ್ ಆಯಿತು ಅಂತ ಜಾಬ್ ರಿಸೈನ್ ಮಾಡಿ ಇಲ್ಲಿಗೆ ಬಂದೆ ಸರ್. ನಿಮ್ಗೆ ಗೊತ್ತಿತ್ತು ಇವ್ರು ರೈತರು ಅಂತ? ಹಾಂ ಗೊತ್ತಿತ್ತು ಸರ್. ರೈತರು ಅಂತಲೇ ಮದುವೆ ಆಗಿದ್ದು ಸರ್. ಇಲ್ಲ ಸರ್, ನಾನು ಬೆಂಗಳೂರಲ್ಲಿನೂ ವರ್ಕ್ ಮಾಡಿದ್ದೀನಿ, ದಾವಣಗೆರೆಲ್ಲೂ ವರ್ಕ್ ಮಾಡಿದ್ದೀನಿ. ಅಲ್ಲಿರೋ ಪ್ರೆಷರು, ಅಲ್ಲಿರೋ ಟಾರ್ಗೆಟ್ ಎಲ್ಲ ಭಾಳ ನೋಡಿದ್ದೀರಿ, ಡಿಫಿಕಲ್ಟ್ ಸರ್. ಅದು ಕಂಪೇರ್ ಟು ಆ ಜಾಬ್ ಈ ಜಾಬ್ ತುಂಬ ಈಸಿ ಅಂತ. ಆಮೇಲೆ ಅವ್ರ ಫಾದರ್ ಬ್ಯಾಕ್ಗ್ರೌಂಡ್ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್. ನಮ್ಮ ಪಪ್ಪನವರು ಅಗ್ರಿಕಲ್ಚರ್ ಸರ್, ಹಂಗಾಗಿ ನಮಗೆ ಹುಟ್ಟಿದಾಗಿಂದ ನಂಗೆ ಗೊತ್ತಿತ್ತಲ್ಲ ಆ ಒಂದು ರೀಸನಿಗೆ. ನಾರ್ಮಲಿ ರೈತರು ಅಂತಂದ್ರೆ ಹೆಣ್ಣು ಕೊಡೋದು ಹಿಂದೆ ಅವಾಯ್ಡ್ ಮಾಡ್ತಾರೆ, ನಮ್ಮ ಮಗಳಲ್ಲಿ ಚಗ್ನೆ ಇತ್ತಕ್ಕಾಗುತ್ತೆ ಕಷ್ಟ ಬೆಂಗಳೂರಲ್ಲಿರಲಿ ಅಂತಲ್ಲ. ಬಟ್ ನನಗೆ ಆ ವೆದರ್ ಇಷ್ಟ ಆಗಲಿಲ್ಲ ಸರ್. ಬೆಂಗಳೂರಲ್ಲಿ ವರ್ಕ್ ಮಾಡಿದ್ನಲ್ಲ, ದಾವಣಗೆರೆನು ಬೆಂಗಳೂರು ಎರಡೂ ವರ್ಕ್ ಮಾಡಿದೆ, ನನಗೆ ಇಷ್ಟ ಆಗಲಿಲ್ಲ ಸರ್. ಹಾಂ ಕಷ್ಟ ಆಗಲ್ಲ, ಸುಮ್ಮನೆ ಯಾಕೆ ಇವಲ್ಲ ಬೆಂಗಳೂರಿಗೆ ಅಪಾರ್ಟ್ಮೆಂಟಲ್ಲಿ ಇರ್ಬೋದಲ್ಲ? ಇಲ್ಲ ಸರ್, ನಂಗೆ ಇಷ್ಟ ಇಲ್ಲ ಸರ್. ಓಕೆ, ಓದಲಿಲ್ಲ, ಇದೇ ಇಷ್ಟಪಟ್ಟರೆ ಇದನ್ನ ಮಾಡಿಸಿದೀವಿ ನಾವು, ಇನ್ನ ಓದಲಿ ಇದನ್ನ ಮಾಡಲಿ ಬಿಡು ಅಂತಂದು. ಏನಲ್ಲ ಚೆನ್ನಾಗಿ ಮಾಡ್ಕೊಂಡು ಮಾಡ್ತಾರೆ. ಸರ್ ಒಂದು ದೊಡ್ಡ ಮಗ ಡಾಕ್ಟರ್ ಸರ್, ಡೆಲ್ಲಿಯಲ್ಲಿ ನಾವು 5 ಜನ ರೀ ಅಣ್ಣ ತಂಬಳು, 5 ಜನ ಅಣ್ಣ ತಂಬಳು, ಎಲ್ಲ ಮಕ್ಕಳು ಡಾಕ್ಟರ್, ಒಬ್ಬೊಬ್ರು ಒಬ್ಬೊಬ್ರು ಇಬ್ಬಿಬ್ಬರು ಡಾಕ್ಟರ್, ಸ್ವಸ್ಥರು ಎಲ್ಲರು ಬಂದರು. ಒಳ್ಳೆ ಕುಟುಂಬ ತಮ್ಮದು. ನಾವು ತುಂಬಾ ಜನ ಹೇಳ್ತಾರೆ ಈ ರೈತ ಅಂತ ಹೇಳ್ಕೊಳಕ್ಕೆ ಇನ್ಮುಂದೆ ನೋಡ್ತಾರೆ. ಅದೇ ತುಂಬಾ ಜನ ಇಲ್ಲ, ಈ ಮದುವೆ ದೊಡ್ಡ ಸಮಸ್ಯೆ ಇದೆ ರೈತರಿಗೆ. ಹೌದು, ಬಟ್ ಅವರು ಈ ಅಪ್ಪ ಹಾಕಿರೋ ಅಗ್ರಿಕಲ್ಚರ್ನಾಗೆ ಹೋಗ್ತಿರ್ತಾರೆ, ಹೊಸದಾಗಿ ಮಾಡಿರಲ್ಲ, ಅವ್ರಿಗೆ ಭಯ ಇರತ್ತೆ ಹೇಳಕ್ಕೆ ನಾನು ರೈತ ಅಂತ. ಬಟ್ ಅವ್ರಿಗೆ ಸೋರ್ಸ್ ಆಫ್ ಇನ್ಕಮ್ ಏನು ಇರಲ್ಲ, ಸುಮ್ಮನೆ ಅಲ್ಲೂ ಆಗಿರಲ್ಲ ಇಲ್ಲೂ ಆಗಿರಲ್ಲ, ಸುಮ್ಮನೆ ಮನೇಲಿ ಬಂದು ಅಗ್ರಿಕಲ್ಚರ್ ಮಾಡ್ತಿದ್ದೀನಿ ಅಂತ ಹೇಳ್ತಿರ್ತಾರೆ. ಅಪ್ಪನ ಜೊತೆ ಮಾಡ್ತಿರ್ತಾರೆ ಅಷ್ಟೇ, ಅವರು ಸಿಂಗಲ್ ಆಗಿ ಸ್ವಂತ ಏನು ತಲೆ ಓಡಿಸ್ ಮಾಡ್ತಿರಲ್ಲ ಅಂಥವ್ರಿಗೆ ಮತ್ತೆ ಕಷ್ಟ ಆಗುತ್ತೆ. ಅಂಥವ್ರಿಗೆ ಹೆಣ್ಣು ಕೊಡಲ್ಲ, ಏನು ಮಾಡಲ್ಲ ನೀವು ಹೇಳ್ದಂಗೆ. ಬಟ್ ನೀವೊಂದು ಲೆವೆಲ್ ಸ್ಟ್ಯಾಂಡ್ ಆದರೆ ಎಲ್ಲ ಚೆನ್ನಾಗಿರುತ್ತೆ. ಓಕೆ, ಅಗ್ರಿಕಲ್ಚರ್ ಸ್ಟ್ಯಾಂಡ್ ಆದರೆ ಚೆನ್ನಾಗಿ, ಸ್ಟ್ಯಾಂಡ್ ಆಗದೆ ಇದ್ರೆ ಭಾಳ ಕಷ್ಟ. ಆದರೆ ಪ್ಲ್ಯಾಂಟ್ ಆಗಿ ಮಾಡ್ರೆ ಸ್ಟ್ಯಾಂಡ್ ಆಗ್ಬೋದು, ಸ್ಟ್ಯಾಂಡ್ ಆಗುತ್ತೆ. ಓಕೆ, ಎಫರ್ಟ್ ಹಾಕಿದ್ರೆ ಪಕ್ಕ ಸ್ಟ್ಯಾಂಡ್ ಆಗ್ತೀರಿ. ನಾ ನಾಳೆ ಮಾಡಿದ್ರೆ ಆಯ್ತು, ನಾಡಿದ್ದು ಮಾಡಿದ್ರೆ ಆಯ್ತು, ಇಲ್ಲ ಇಲ್ಲ ಹಂಗಿಲ್ವಾ? ಹಂಗಿಲ್ಲ, ಕೃಷಿ ಇಲ್ಲಂಗಿಲ್ಲ. ಎಸ್ಪೆಷಲಿ ಪೊಮೊಗ್ರೆನೇಟಲ್ಲಿ ಇಲ್ವೇ ಇಲ್ಲ, ಬೇರೆದ್ರಲ್ಲಿ ಮಾಡ್ಬೋದು, ಪೊಮೊಗ್ರೆನೇಟಲ್ಲಿ ಹಂಗೆ ಮಾಡೋಕ್ಕಲ್ಲ, ದಾಳಿಂಬೆದಲ್ಲಿ ಹಂಗೆ ಮಾಡೋಕ್ಕೆ ಚಾನ್ಸೇ ಇಲ್ಲ. ಹೊಸ ರೈತರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಫಸ್ಟ್ ಹಸು ಸಾಕಬೇಕು ಅವನು, ಹಸುದ ಮೇಲೆ ಪ್ರೀತಿ ಇರಬೇಕು. ಹಂಗಂದರೆ ಅಗ್ರಿಕಲ್ಚರು, ನೀವು ಸುಮ್ಮನೆ ಬಂದುಬಿಟ್ಟು ಟ್ಯಾಕ್ಟರ್ ತೊಗೊಂಡ್ಬಿಟ್ಟು ಅಗ್ರಿಕಲ್ಚರ್ ಮಾಡ್ತೀನಿ ಅನ್ನೋಂಗಿದ್ರೆ ದಯವಿಟ್ಟು ಮಾಡಿಬಿಡ್ರಿ. ಯಾಕೆ, ಏನು ಸಮಸ್ಯೆ? ನೀವು ಬೆಳಗ್ಗೆ ಎದ್ದೇಳಕ್ಕೆ ಅದೇ ರೀಸನ್ ಅಲ್ಲ, ಹಸುಗಳಿದ್ದರೆ ಬೆಳಗ್ಗೆ ಎದ್ದೇಳಿ ಅವುಗಳು ಕೊಟ್ಟಿಗೆ ತೊಳಿಬೇಕು, ಮಾಡಬೇಕು. ಅಟ್ಲೀಸ್ಟ್ ನೋಡಕ್ಕೆ ಲೇಬರ್ ಮಾಡ್ತಾರೆ, ನೋಡಕ್ಕೆ ಬರಬೇಕು. ಆಮೇಲೆ ತಂದೆ ತಾಯಿ ಸಪೋರ್ಟ್ ಮಾಡಿದರೆ ಮಾಡಿರಿ ಅಗ್ರಿಕಲ್ಚರ್, ತಂದೆ ತಾಯಿ ಸಪೋರ್ಟ್ ಮಾಡದಿದ್ರೆ ಮಾಡಕ್ಕೆ ಹೋಗ್ಬೇಡಿ. ಹೌದಾ? ಹ್ಞೂ, ತಂದೆ ತಾಯಿ ಸಪೋರ್ಟ್ ತುಂಬ ಇರುತ್ತೆ ಅದರಲ್ಲಿ. ಹ್ಞೂ, ಅಟ್ಲೀಸ್ಟ್ ನೀವು ಒಂದಿನ ಇಲ್ಲ ಅಂದರೆ ನೆಕ್ಸ್ಟ್ ಡೇ ಅವ್ರು ನೋಡ್ಕೊಳ್ತಾರೆ. ಹಾಂ, ಯಾಕಂದರೆ ಇದು ಒಂದಿನ ತಪ್ಪಂಗಿರಲ್ಲ, ಒಂದಿನೂ ತಪ್ಪಂಗಿರಲ್ಲ. ಹ್ಞೂ, ಬ್ಯಾಕಪ್ ಇರಬೇಕು, ಬ್ಯಾಕಪ್ ಇರಬೇಕು. ಹ್ಞೂ, ಆದರೆ ಲಾಭ ಇದೆ, ಲಾಭ ಇದೆ, ಬದುಕ್ಬೋದು. ಎಫರ್ಟು ತುಂಬ ಹಾಕಬೇಕು, ತುಂಬ ಹಾಕ್ಬೇಕು. ರಾತ್ರಿ ಮಲಗುವಾಗ ನಾನು ಬೆಳಗ್ಗೆ ಏನು ಮಾಡಬೇಕಂತ ಯೋಚನೆ ಮಾಡಬೇಕು, ಮಾರ್ನಿಂಗೆ ಯೋಚನೆ ಮಾಡಿದರೆ ಏನೂ ಆಗಲ್ಲ. ಈಗ ಹೊಸ ಯಾರೋ ಬರ್ತಾರೆ, ಖಾಲಿ ಜಾಗ ಇದೆ, ದಾಳಿಂಬೆ ಬೆಳಿಬೇಕು ಅಂದರೆ ನೀವು ಸಪೋರ್ಟ್ ಮಾಡ್ತೀವಿ? ಮಾಡ್ತೀನಿ, ಖಂಡಿತವಲ್ಲ. ಮಾಡಿ, ಏನು ಮಾಡ್ಬೋದು? ನನ್ನ ನಂಬರ್ ಹಾಕಿರ್ತೀನಿ, ನನ್ನ ತೋಟಕ್ಕೆ ಯಾವಾಗ ಬೇಕಾದ್ರೆ ಸತಿ ಬೇಕಾದ್ರೂ ಬರ್ಬೋದು, ಎಲ್ಲ ಹೇಳ್ತೀನಿ. ನನಗೇನು ಗೊತ್ತಿರೋದು, ನಾನು ಬೇರೆಯವ್ರ ತಿಳ್ಕೊಂಬಿಟ್ಟು ಇಷ್ಟೊಂದು ಬೆಳೆದಿರೋದು, ಇನ್ನೊಬ್ರಿಗೆ ಕೊಡೋಕ್ಕೇನು ಅಲ್ವಾ? ಈಗ ನಾನೊಬ್ಬನೇ ಏನು ಸ್ವಂತ ರಿಸರ್ಚ್ ಮಾಡಿ ಏನು ಬೆಳೆದಿಲ್ಲ, ನಾನು ಹಿಂಗೆ 10 ರೈತರು ಸುತ್ತಾಡಿ ನೋಡಿಬಿಟ್ಟೇ ಕಲ್ತಿರೋದು. ನಾನು ಇನ್ನೊಬ್ರಿಗೆ ಹೇಳಬೇಕು, ಇದಾರೆ ಆ ಥರದವ್ರು ಇದ್ದಾರೆ, ಇಲ್ಲೇ ನಮ್ಮ ಫ್ರೆಂಡ್ ಇದ್ದಾರೆ, ರಮೇಶ್, ರಮೇಶ್ ಅಣ್ಣ, ಅಂತಿಮ ಗುರಿ 100 ಎಕರೆ ದಾಳಿಂಬೆ ಹಾಕ್ಬೇಕಂತ. ಹಾಕಿ ಮಾದರಿಯಾಗಿ ತೋರಿಸಿ. ಹಾಂ, ಖಂಡಿತ ಅದನ್ನ ಟೂರ್ ಮಾಡೋಣ. ಅಲ್ಲ, ಈಗ ಯಾರ್ದು ಬರೀ ಭೂಮಿ ಇದೆ, ಅವರು ನಿಮ್ಮನ್ನ ಏನಾದರೂ ಆಹ್ವಾನ ಮಾಡಿದ್ರು, ಅಲ್ಲ ಇನ್ವಾಲ್ವ್ ಆಗಿ ನೀವೇ ಇನ್ವಾಲ್ವ್ ಆಗಿ ಮಾಡಿ ಅಂದರೆ ಮಾಡ್ತಿರೋ ಪಾರ್ಟ್ನರ್ಶಿಪ್? ಹಾಂ ಮಾಡ್ತೀವಿ, ಹಿಡಿತೀರಿ? ಹಾಂ, ಅಂದರೆ ಕಡಿಮೆ ಇರೋಂಗಿಲ್ಲ, ಲಾರ್ಜ್ ಸ್ಕೇಲಾಗಿದ್ದರೆ ಮಾಡ್ತೀವಿ, ಮಾಡ್ಬೋದು. ಓಕೆ, ಬಟ್ ನಮ್ಮ ಸೆಲೆಕ್ಟೆಡ್ ಪ್ಲೇಸ್. ಹ್ಞೂ.
ಕರ್ಬೆಟ್ ಸರ್ರು ಮೈಸೂರಲ್ಲಿ ಬಂದು ಮಾಡೋಂದ್ರೆ ಮಾಡೋಕ್ಕಾಗಲ್ಲ. ಇದಕ್ಕೆ ಆದ್ರೆ ಒಂದು ವಾತಾವರಣ ಇದೆ, ಅಷ್ಟರಲ್ಲೇ ಮಾಡಬೇಕು. ವೆದರ್ ಸೂಟ್ ಆಗಬೇಕು, ಅದೇ ಏರಿಯಾದಲ್ಲಿ ಮಾಡಬೇಕು. ಸೊ ಈ ಬೆಲ್ಟೆ, ಈ ಬೆಲ್ಟು ಹರಪಳ್ಳಿ ತಾಲೂಕು. ಬಟ್ ಇಲ್ಲಿ ಬಂದರೆ ಬೈ ಮಾಡಿ ಮಾಡಿದ್ರೆ ಏನು ತೊಂದರೆ ಇಲ್ಲ, ಜಮೀನು ಬೈ ಮಾಡಿ ಸಿಗುತ್ತೆ, ಜಮೀನು ಏನು ತೊಂದರೆ ಇಲ್ಲ. ಎಷ್ಟು ಇಲ್ಲ ಎಕರೆ? ಇಲ್ಲೆಲ್ಲ 10 acres, 10 lakhs. 10 lakhs ಪರ ಎಕರೆ ಆಗ್ತದೆ ಒಣಭೂಮಿ. ಸರ್, ಇವ್ರ ಫ್ರೆಂಡು ರಮೇಶ್ ಅಂತ. ಪರಮೇಶ್ವರ್, ಇವ್ರು ನನ್ನ ಜೊತೆ ಸೇರ್ಕೊಂಡು ನಾನು ಫ್ರೆಂಡ್ಶಿಪ್ ಮಾಡಿದ್ಮೇಲೆ, ಆ್ಯಕ್ಚುಲಿ ಇವ್ರ ಜೆ ಸಿ ಪಿ ಇತ್ತು ಮುಂಚೆ, ನಾನು ಜೆ ಸಿ ಪಿ ನೋಡ್ತಾ ಇದ್ನಲ್ಲ ಅವ ಫ್ರೆಂಡ್ ಆಗಿದ್ರು. ಬೈಬರ್ತ್ ಚಿಕ್ಕವನಿದ್ದ ಏನು ಫ್ರೆಂಡ್ ಅಲ್ಲ, ಚಡ್ಡಿ ದೋಸ್ತ ಅಲ್ಲ 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 ಜೆ ಸಿ ಪಿಯಿಂದ ಫ್ರೆಂಡ್, ಜೆ ಸಿ ಪಿ ಫ್ರೆಂಡ್ಸ್. ಇವ್ರು ಜೆ ಸಿ ಪಿ ಮಾರಿದ್ರು, ನಾನು ಜೆ ಸಿ ಪಿ ಇಟ್ಕೊಂಡೆ, ಇವ್ರು ನನ್ನ ನೋಡಿ ದಾಳಿಂಬೆ ಹಾಕಿದ್ರು. ಇವರು ಚೆನ್ನಾಗಿ ದುಡಿತಾರೆ, ಬೆಳೀತಾರೆ, ತುಂಬ ಚೆನ್ನಾಗಿ ಬೆಳೀತಾರೆ. ಇವ್ರು ಎಷ್ಟು ಎಕರೆ? 8 acres ಇದೆ. ಮೊನ್ನೆ ಏನು 2 ವರ್ಷಗಳ ಮತ್ತೆ 10 acres ಹಚ್ಚಿದ್ದೀವಿ, ಟೋಟಲ್ 18 acres. ಎಷ್ಟು ಬರ್ತಾ ಇದೆ ವರ್ಷಕ್ಕೆ? ವರ್ಷಕ್ಕೆ 1 lakh 1 crore. ಈ 10 acres ಇನ್ನು ಮತ್ತೆ ತಗೋಬೇಕು, ತಗೋಬೇಕು ಈ ಸತಿ ಸರ್. ಬರೀ ಕೋಟಿ ಅಧೀಶರು ಮಾತ್ರ ಇಲ್ಲ, ದಾಳಿಂಬೆ ಇದ್ರೆ ಅವರೇ ಅದೇನೇ ಸರ್, ದಾಳಿಂಬೆ ಅಂದರೆ ಕೋಟಿ. ಸ್ನೇಹಿತರೆ, ನೀವು ಎಲ್ಲರೂ ನೋಡಿದ್ರಿ, ಭಾಳ ಸಂತೋಷ ಆಯ್ತು ತಮಗೂ ಅಂತ ಕಾಣುತ್ತೆ. ಒಟ್ಟು ನಮ್ಮ ಮಧು ಅವರ ಕಥೆ. ಮಧು ಅವರು ಓದಿ ವಿದ್ಯಾವಂತರಾಗಿ ನಗರ ಸೇರುವ ಬದಲು ದಾಳಿಂಬೆ ಕೃಷಿಯನ್ನು ನಂಬಿ ಹೇಗೆ ಬದುಕನ್ನು ಕಟ್ಕೊಂಡ್ರು ಅಂತ ನೋಡೋ ಕಥೆ. ನಿಮ್ಗೆ ಇಷ್ಟ ಆಗಿದೆ, ನಮ್ಗೆ ಅದೇ ದೊಡ್ಡ ಸಂತೋಷ ಸ್ನೇಹಿತರೆ. ಆದರೆ ಒಟ್ಟಾರೆ ಇವರ ಸಂದರ್ಶನದಲ್ಲಿ ನಾನು ಅರ್ಥ ಮಾಡ್ಕೊಂಡಿದ್ದು ಏನು ಅಂತಂದರೆ, ಒಂದು ಬದುಕನ್ನು ಆರಿಸ್ಕೊಂಡು ನಿರಂತರವಾಗಿ ಮೆಥಡಾಲಜಿಕಲ್ ಆಗಿ ಒಂದು ಕ್ರಮಬದ್ಧವಾಗಿ ಕೆಲಸ ಮಾಡಿ ಒಂದು ಶಿಸ್ತುಬದ್ಧವಾಗಿ ಕೆಲಸ ಮಾಡಿದ್ರೆ ಒಬ್ಬ ಮನುಷ್ಯ ಏನು ಸಾಧಿಸ್ಬೋದು ಅನ್ನೋಕ್ಕೆ ನಮ್ಮ ಮಧು ಸಣ್ಕಲ್ ಸರ್ ಅವರು ಒಂದು ಸಾಕ್ಷಿ. ತುಂಬ ಸಂತೋಷ ಆಯಿತು ನನಗೆ. ಈ ಹರಪನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು, ಚಿಗಟೇರಿ ಹುಬ್ಳಿ, ಮೈದೂರು ಗ್ರಾಮ. ನೀವು ಈ ಕಡೆ ಬಂದರೆ ನಾನು ಹೇಳಿದ್ದೀನಿ, ಮೈದೂರು ಗ್ರಾಮ ಬಂದರೆ ಅವ್ರಿಗೊಂದು ಹಲೋ ಹೇಳಿ, ಅವ್ರ ತೋಟ ನೋಡಿ, ಯಾರು ನೋಡಿ, ಹಸುಗಳು ನೋಡಿ ನೋಡಿ. ಭಾಳ ಜನ ಹೇಳ್ತಾರೆ, ಇತ್ತೀಚೆಗೆ ವಾಟ್ಸಪ್ಗಳಲ್ಲೆಲ್ಲ ಓಡುತ್ತೆ, ಹಸುವಿನ ಗಂಜಲದಲ್ಲಿ ಗೋಮೂತ್ರದಲ್ಲಿ ಬಂಗಾರ ಇದೆ ಅಂತೇಳಿ. ಆದರೆ ಆ್ಯಕ್ಚುಲಿ ಗೋವೇ ಒಂದು ಬಂಗಾರ, ಕಣ್ಣಿಗೆ ಕಾಣುವ ಬಂಗಾರ. ಅದು ಹುಟ್ಟದಾಗಿಂದ ಹಿಡಿದು ಅದರ ಸಗಣಿ, ಅದರ ಗಂಜಲ, ಅದರ ಹಾಲು, ಸತ್ತ ನಂತರ ಅದರ ದೇಹವನ್ನು ಕೂಡ ಅವ್ರು ಬಳಸಿದ್ದಾರೆ. ಯಾವುದೇ ಕಟ್ಟಿಗೆಗೆ ಮಾರದೆ, ಏನೂ ಮಾರದೆ ಸತ್ತ ನಂತರ ಅದನ್ನು ಮಣ್ಣಿಗೆ ಹಾಕಿ ಮುಚ್ಚಿಬಿಡ್ಬೋದು. ಆದರೆ ಅದು ನಿಜಕ್ಕೂ ಅದನ್ನು ನೀಟಾಗಿ ಅದನ್ನು ಒಂದು ಡ್ರಮ್ಮಲ್ಲಿ ಹಾಕಿ ಕೊಳಿಸಿ ಅದನ್ನು ತೊಗೊಂಡು ಆ ತಾಯಿನ, ಗೋ ತಾಯಿನ ಗಿಡಗಳಿಗೆ ಹಾಕಿ ತಾಯಿ ಮತ್ತೆ ಚಿಗಿರ್ತಾಳೆ ಗಿಡದ ರೂಪದಲ್ಲಿ. ಅದು ಅವ್ರು ಮಾಡೋಂಥ ಭಾಳ ದೊಡ್ಡ ಕೆಲಸ. ದಾಳಿಂಬೆ ಕೃಷಿಕರಿಗೆ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ ಸ್ನೇಹಿತರೆ. ಸರ್, ಭಾಳ ಧನ್ಯವಾದ, ಶುಭ ಆಗಲಿ. ಥ್ಯಾಂಕ್ ಯು. ಯಾರಾದರೂ ಇದ್ದರೆ ಹಸು ಗಂಜಲ ತೊಗೊಂಡು ಫ್ರೀ ಕಾಸಲ್ಲ, ಫ್ರೀಯಾಗಿ ಯೂಸ್ ಮಾಡ್ಕೊಳ್ಳಿ, ಫ್ರೀಯಾಗಿ ಕೊಡ್ತೀನಿ. ಈ ಅಡಿಕೆ ತೋಟ, ದ್ರಾಕ್ಷಿ ತೋಟ, ದಾಳಿಂಬೆ ಇನ್ನೇನು ಯೂಸ್ ಮಾಡ್ತಿರ್ತಾರೆ, ಆಮೇಲೆ ತೆಂಗು ಫ್ರೀಯಾಗಿ ತೊಗೊಂಡು ಬಿಡ್ಬೋದು. ನಾವು ತೊಗೊಂಡೋಗ್ಬೇಕಲ್ಲ, 500 kilometers ಅಂದರೆ ನಿಮ್ಮ ದೂರ ಈ ಸುತ್ತಮುತ್ತ ಇರೋ ದಾಳಿ, ದುರ್ಗ, ಹರಪನಹಳ್ಳಿ, ಹರಪನಹಳ್ಳಿ, ಹೂವಿನಡಗ್ಲಿ, ಇವರೆಲ್ಲ. ನಾನು ಹೇಳೋ ಸ್ನೇಹಿತರೆ, ಒಬ್ಬ ವ್ಯಕ್ತಿ ಒಂದು ಕ್ಷೇತ್ರದಲ್ಲಿ ಮುಂದೆ ಹೋಗಿದ್ದಾರೆ ಅಂತಂದರೆ ಅವರು ಒಂದು ನಡೆದಾಡುವ ವಿಶ್ವವಿದ್ಯಾನಿಲಯ ಅಂತ ಅನ್ನೋದು ನನ್ನ ಒಂದು ಅನಿಸಿಕೆ. ಯಾಕಂದರೆ ಅವರು ಅನೇಕ ಕಷ್ಟ ಸುಖಗಳನ್ನು ಈ ಏಳು ಬೀಳುಗಳನ್ನು ಕಂಡು ಒಂದು ಯಶಸ್ಸನ್ನು ಗಳಿಸಿರ್ತಾರೆ. ನಾವು ಹೊಸ ಎಕ್ಸ್ಪೆರಿಮೆಂಟ್ ಮಾಡುವ ಮೊದಲು ಆ ಕ್ಷೇತ್ರದಲ್ಲಿರುವ ಒಬ್ಬರು ಸಾಧಕರನ್ನ ನಾವು ಮಾತಾಡಿಸಿದ್ರೆ ಅದೊಂದು ಎಷ್ಟೋ ಪಾಠಗಳು ನಮ್ಮ ತಕ್ಷಣ ಸಿಕ್ಬಿಡುತ್ತೆ. ಹಾಗಾಗಿ ನೀವು ಮಧು ಸಣ್ಣಕಲ್ ಅವ್ರನ್ನ ಒಂದ್ಸಲ ಭೇಟಿಯಾಗಿ, ಕೃಷಿಕರು ಅಥವಾ ದಾಳಿಂಬೆ ಬೆಳೆ ಮಾಡಬೇಕು ಅನ್ನೋರು ಅಥವಾ ಯಾವುದೇ ಕ್ಷೇತ್ರಕ್ಕೆ ಕೃಷಿ ಮಾಡೋದು ಒಂದ್ಸಲ ಅವ್ರನ್ನ ಭೇಟಿಯಾಗಿ ಅಂತೀರಿ. ಉಳಿದಂತೆ ಎಲ್ಲರಿಗೂ ಒಳ್ಳೆಯದಾಗಲಿ. ನನಗೆ ಈ ಜಿಲ್ಲೆಗೆ ಬಂದು ಈ ತಾಲೂಕಿಗೆ ಬಂದು ಸಂತೋಷ ಆಯಿತು. ಇಲ್ಲಿನ ಜನ ಒಳ್ಳೆಯವರು. ಧನ್ಯವಾದ, ನಮಸ್ತೆ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.